ಹಾಯಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಒಂದು ಸೀರೆಯನ್ನು ರಿಯೂಸ್ ಮಾಡಿಬಿಟ್ಟು ಒಂದು ಸುಂದರವಾದಂಥ ಪ್ರಾಡಕ್ಟ್ ಮಾಡಿದ್ದೀನಿ ಅದು ಮಗಳಿಗೋಸ್ಕರ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಹಾಗೆ ನಾನು ಈ ಒಂದು ಸೀರೆಯನ್ನು ನನ್ನ ಮಗಳ ನಾಮಕರಣ ಟೈಮಲ್ಲಿ ತೊಗೊಂಡಿದ್ದೆ ಅದಾದಮೇಲೆ ಕೇವಲ ಒಂದು ಸಲ ಹುಟ್ಟಿದ್ದೀನಿ ಅಷ್ಟೇ ಹಾಗೆ ಈಗ ಯಾಕೋ ನನಗೆ ಈ ಸೀರೆ ಉಡೋದಕ್ಕೆ ಅಷ್ಟು ಇಷ್ಟ ಆಗ್ತಿಲ್ಲ ಹಾಗೆ ಮತ್ತೆ ಅದನ್ನು ಕಪಾಟ್ನಲ್ಲಿ ಹಾಗೆ ಇಡೋ ಬದಲು ಮಗಳಿಗೆ ಒಂದು ಎಥ್ನಿಕ್ ವೇರನ್ನು ಹೊಲಿಯೋಣ ಒಂದು ಉದ್ದಲಂಗ ಹೊಲಿಯೋಣ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗೆ ಈ ಥರದ ಸೀರೆಗಳು ಉದ್ದಲಂಗ ಹೊಲಿಯೋದಕ್ಕೆ ಪರ್ಫೆಕ್ಟಾಗಿರುತ್ತೆ ಸರಿ ಇನ್ನೇನು ನಾನು ಹೇಗೂ ಸ್ಟಿಚ್ ಇದ್ದೀನಿ ನಂದು ಸ್ಟಿಚಿಂಗ್ ಚಾನಲೇ ಇರೋದ್ರಿಂದ ಇದರ ವೀಡಿಯೋವನ್ನು ಕೂಡ ಮಾಡಿ ಮಾಡೋಣ ಯಾರ ಹತ್ರ ಈ ಥರದ ಸೀರೆಗಳಿದ್ರೆ ಅವರು ಕೂಡ ಇದನ್ನು ಯೂಸ್ ಮಾಡಿಬಿಟ್ಟು ಅವ್ರ ಮಕ್ಕಳಿಗೂ ಹೊಲಲಿ ಅಂತ ನನಗನ್ನಿಸ್ತು ಹಾಗಾಗಿ ವೀಡಿಯೋ ಕೂಡ ಶುರು ಮಾಡಿಕೊಂಡೆ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮತ್ತು ಕಾಮೆಂಟನ್ನು ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ನಿಮ್ಗೇನಾದರೂ ಡೌಟ್ಸ್ ಬಂದರೆ ಅದನ್ನು ಕೂಡ ನನ್ನ ಹತ್ರ ಕಾಮೆಂಟಲ್ಲಿ ನೀವು ಕೇಳಬಹುದು ನಾನು ಖಂಡಿತವಾಗಿ ಅದಕ್ಕೂ ಕೂಡ ಉತ್ತರಿಸ್ತೀನಿ ಸರಿ ಇನ್ನೇನು ನಾನು ಇಲ್ಲಿ ನನಗೆ ಹೇಗೆ ಬೇಕೋ ಹಾಗೆ ಕಟಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರಬಹುದು ಇದು ಪಲ್ಲು ಪಾರ್ಟು ಸ್ವಲ್ಪ ಗ್ರ್ಯಾಂಡಾಗಿದೆ ಹಾಗೆ ನಾರ್ಮಲ್ ಸ್ಯಾರಿ ಪಾರ್ಟ್ ಏನಿದೆ ಅದು ಜಸ್ಟ್ ಬಾರ್ಡರ್ಸ್ ಅಷ್ಟೇ ಇದೆ ಅಲ್ಲಲ್ಲಿ ದೂರ ದೂರಕ್ಕೆ ಒಂದೊಂದು ಲೈನ್ ಇದೆ ಅಷ್ಟೇ ಹಾಗಾಗಿ ನಾನೇನು ಯೋಚನೆ ಮಾಡಿದೆ ಅಂದರೆ ಈ ಬೆರ್ಗಿನ ಪಾರ್ಟ್ ಏನಿದೆ ಅಲ್ಲ ಸೆರ್ಗಿನ ಪಾರ್ಟು ಅದನ್ನು ತಗೊಂಡು ಟಾಪ್ ಮಾಡಿಕೊಳ್ಳೋಣ ಹಾಗೆ ಈ ಪ್ಲೇನ್ ಎಲ್ಲ ಏನು ಬರುತ್ತೆ ಜಸ್ಟ್ ಗ್ರೀನ್ ಕಲರು ಮತ್ತು ಅಲ್ಲಲ್ಲಿ ಒಂದೊಂದು ದೂರ ದೂರಕ್ಕೆ ಒಂದೊಂದು ಲೈನ್ ಇದೆ ಮತ್ತು ಬಾರ್ಡರ್ ಇದೆಯಲ್ಲ ಅದನ್ನು ಸಿಂಪಲ್ಲಾಗಿ ಕೆಳಗಡೆಗೆ ಒಂದು ಉದ್ದ ಲಂಗದ ರೀತಿಯಾಗಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಸೊ ಅದೇ ರೀತಿಯಾಗಿ ನಾನು ಸ್ಟಿಚಿಂಗಿಗೆ ಈಗ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಮಾಡ್ತಾ ಮಾಡ್ತಾ ನನಗೆ ಅನ್ನಿಸ್ತು ಮೋಮೆಂಡ ಬೇಬಿ ಆ್ಯಂಡ್ ಡಾಟರ್ ಆ ಥರ ಒಂದು ಕಾನ್ಸೆಪ್ಟಲ್ಲಿ ವೀಡಿಯೋ ಮಾಡೋಣ ಅಂಥೇಳಿ ಬಟ್ ಏನಾಗುತ್ತೆ ಅಂದರೆ ಈ ಥರದ ಸೀರೆಗಳಲ್ಲಿ ನಾನು ಗೌನ್ ಹೊಲ್ಕೊಂಡು ವೀಡಿಯೋ ಮಾಡ್ಬೋದು ಅಷ್ಟೇ ಬಟ್ ನಾನು ಇಂಥದ್ದು ಗೌನೆಲ್ಲ ಹಾಕೊಳ್ಳೋದು ತುಂಬಾ ಅಪರೂಪ ಆಗುತ್ತೆ ಹಾಗಾಗಿ ನಾನು ಅದನ್ನು ಹಾಗೆ ಸ್ಕಿಪ್ ಮಾಡ್ದೆ ಮಗಳಿಗೋಸ್ಕರ ಮಾತ್ರ ಹೊಲಿದೆ ಇವಾಗ ನೀವು ನೋಡ್ಬೋದು ನಾನು ಟಾಪ್ ಪಾರ್ಟ್ಗೆ ಈ ರೀತಿಯಾಗಿ ಕೆಳಗಡೆ ಬಾರ್ಡರು ಮತ್ತು ಇನ್ನೊಂದು ಡಿಸೈನ್ ಬರುತ್ತೆ ಆ ರೀತಿಯಾಗಿ ಕಟ್ ಮಾಡಿಕೊಂಡು ಇದಾಯಿತು ಹಾಗೆ ಇದು ಒಂದು ಟ್ವೆಂಟಿ ಏಯ್ಟ್ ಸೈಜಿನ ಒಂದು ಡ್ರೆಸ್ಸನ್ನು ನಾನು ಹೊಲಿತಾ ಇದ್ದೀನಿ ಅದರ ಪ್ರಕಾರವಾಗಿ ಮಾರ್ಕಿಂಗನ್ನು ಸ್ಟಾರ್ಟ್ ಮಾಡಿಕೊಂಡೆ ನಾನಿಲ್ಲಿ ಶೋಲ್ಡರನ್ನು ಐದು ಇಂಚು ತಗೊಂಡಿದ್ದೀನಿ ಹಾಗೆ ಆರ್ಮ್ ಹೋಲ್ಗೆ ಸುಮಾರು ಒಂದು ಐದು ಇಂಚು ಮತ್ತೆ ತಗೊಂಡೆ ಅದೆರಡು ಲೈನನ್ನು ಈ ರೀತಿಯಾಗಿ ಒಂದು ಲೈನನ್ನು ಬಾಕ್ಸ್ ರೀತಿಯಾಗಿ ಮಾಡಿಕೊಂಡಿದ್ದಾಯಿತು ಹಾಗೆ ನಾನಿಲ್ಲಿ ಚೆಸ್ಟನ್ನು ಸೆವೆನ್ ಪಾಯಿಂಟ್ ಫೈವ್ ತಗೊಳ್ತಾ ಇದ್ದೀನಿ ಹಾಗೆ ನೀವು ನಿಮ್ಮ ಮಕ್ಕಳ ಚೆಸ್ಟನ್ನು ಅಳತೆ ಮಾಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ಡಿವೈಡೆಡ್ ಬೈ ಫೋರ್ ಮಾಡ್ಕೊಳ್ತೀರಲ್ಲ ಅದಕ್ಕೊಂದು ಎರಡು ಇಂಚು ಜಾಸ್ತಿ ತೊಗೊಳ್ಳಿ ಆವಾಗ ಸ್ವಲ್ಪ ಫಿಟ್ಟಿಂಗಿಗೋಲ್ಲ ಅವಕಾಶಗಳಿರುತ್ತೆ ಆ ರೀತಿಯಾಗಿಯೇ ನಾನು ಕೂಡ ಇಲ್ಲಿ ಇದ್ದೀನಿ ಸೈಜು ಸ್ವಲ್ಪ ದೊಡ್ಡದಾಗಿ ಹೊಲ್ಕೊಂಡು ನಾವು ಫಿಟ್ಟಿಂಗ್ ಮಾಡ್ಕೊಳ್ಬೋದು ಎಕ್ಸಾಕ್ಟ್ ಸೈಜ್ ಹೊಲ್ಕೊಂಡ್ಬಿಟ್ರೆ ಆಮೇಲೆ ಟೈಟ್ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ನೆಕ್ ಡೆಪ್ಟು ನಾಲ್ಕು ಇಂಚ್ ತೊಗೊಂಡಿದ್ದೀನಿ ನೆಕ್ ಬಿಡಿತು ಎರಡು ಕಾಲು ಇಂಚ್ ತೊಗೊಂಡಿದ್ದೀನಿ ಸೊ ಎಲ್ಲವನ್ನು ಈ ರೀತಿಯಾಗಿ ಒಂದು ಕರ್ವ್ ರೀತಿಯಾಗಿ ಮಾಡಿಕೊಂಡು ಜಾಯಿನ್ ಮಾಡ್ಕೊಂಡು ಇದಾಯಿತು ಹಾಗೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಜಸ್ಟ್ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ ಅಷ್ಟೇನೆ ಸೈಡ್ಸ್ಗೆ ಈಗ ನಾನು ಹೇಗೆ ಮಾರ್ಕ್ ಮಾಡ್ಕೊಂಡು ಅದೇ ರೀತಿಯಾಗಿ ಕಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಈಗ ನಂದು ಟಾಪ್ ಪಾರ್ಟ್ ಕಟ್ಟಿಂಗು ಆಲ್ಮೋಸ್ಟ್ ಮುಗ್ದ ಹಾಗೇ ಹಾಗೆ ನಾನಿಲ್ಲಿ ಸ್ಲೀವ್ಸ್ಗೂ ಕೂಡ ಕಟಿಂಗ್ ಮಾಡ್ಕೊಂಡಿದ್ದು ವೀಡಿಯೋ ಮಾಡಿದೆ ಬಟ್ ಅದು ಒಂದು ಚೂರು ಮಿಸ್ ಆಗಿದೆ ಏನಿಲ್ಲ ಸ್ಲೀವ್ಸ್ ಕಟ್ ಮಾಡೋದು ತುಂಬಾ ಈಸಿ ನೀವು ಆರ್ಮ್ ಹೋಲ್ ಏನು ತೊಗೊಂಡಿರ್ತೀರಲ್ವಾ ಅದಕ್ಕೆ ಒಂದು ಮೂರು ಇಂಚು ಜಾಸ್ತಿ ಬಟ್ಟೆಯನ್ನು ತೊಗೊಂಡ್ರಾಯಿತು ಲೆಂತ್ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಆಯಿತು ಹಾಗೆ ನಾನು ಇದೆಲ್ಲವನ್ನು ಈ ರೀತಿಯಾಗಿ ನಾನಿಲ್ಲಿ ಬಾಟಮ್ ಪಾರ್ಟ್ಗೂ ಕಟ್ ಮಾಡ್ಕೊಂಡಿದ್ದಾಗಿದೆ ಹಾಗೆ ಸ್ಲೀವ್ಸ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಲೈನಿಂಗ್ ಬಟ್ಟೆಗೆ ಇದನ್ನೆಲ್ಲ ಪಿನ್ ಅಪ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಿನ್ ಅಪ್ ಮಾಡಬೇಕಾದ್ರೆ ಮೇಲ್ಗಡೆ ಪಾರ್ಟು ಉಲ್ಟಾ ಇಟ್ಕೊಳ್ಬೇಕು ಆ ರೀತಿ ರೀತಿಯಾಗಿ ಪಿನ್ ಮಾಡಿಕೊಂಡು ನಂತರ ಇವಾಗ ನಾನು ಸ್ಟಿಚಿಂಗನ್ನು ಶುರು ಮಾಡಿಕೊಂಡೆ ಹಾಗೆ ಸ್ಟಿಚಿಂಗನ್ನು ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಇಲ್ಲಿ ಟೈಮ್ ಲ್ಯಾಬ್ಸಲ್ಲಿ ಇಟ್ಬಿಟ್ಟು ನಾನು ವೀಡಿಯೋವನ್ನು ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ನಾನೇನು ಮಾಡ್ತೀನಿ ನೆಕ್ ಪಾರ್ಟನ್ನು ಫಸ್ಟಿಗೆ ಸ್ಟಿಚ್ ಮಾಡ್ಕೊಂಡ್ಬಿಟ್ಟೆ ಆಮೇಲೆ ಎಲ್ಲ ಪಿನ್ಸನ್ನು ತೆಗೆದುಬಿಟ್ಟು ಸ್ಟಿಚಿಂಗ್ ಮಾಡಿದ ಜಾಗದಲ್ಲಿ ಚಿಕ್ಕ ಚಿಕ್ಕ ಈ ರೀತಿಯಾಗಿ ಕಟ್ಸನ್ನು ಹಾಕ್ಕೊಳ್ಬೇಕು ಸೊ ಈ ಕಟ್ಸು ಹೇಗೆ ಹಾಕಬೇಕು ಅಂದರೆ ಸ್ಟಿಚ್ ನಮ್ಮದು ಕಟ್ ಆಗಬಾರ್ದು ಆ ರೀತಿಯಾಗಿ ನೋಡ್ಕೊಂಡು ಹಾಕಬೇಕಾಗತ್ತೆ ಅದಾದಮೇಲೆ ಅದನ್ನು ಸೀದಾ ತಿರುಗಿಸ್ಕೊಂಡು ತುದಿ ತುದಿಗೆ ಮತ್ತೊಮ್ಮೆ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಕೊಂಬಿಟ್ರೆ ಸಿಂಪಲ್ ಆದಂಥ ಒಂದು ನೆಕ್ ಪಾರ್ಟು ರೆಡಿ ಆಗುತ್ತೆ ಹಾಗೆ ಇದೊಂದು ಸಾರಿನೇ ಸ್ವಲ್ಪ ಗ್ರ್ಯಾಂಡ್ ಇರೋದ್ರಿಂದ ನಾನು ನೆಕ್ಕಗೆಲ್ಲ ಜಾಸ್ತಿ ವರ್ಕೆಲ್ಲ ಮಾಡಕ್ಕೆ ಹೋಗಿಲ್ಲ ಸಿಂಪಲ್ಲಾಗಿ ಜಸ್ಟ್ ಒಂದು ಯು ಶೇಪ್ ಅಷ್ಟೇ ಕೊಟ್ಟಿರೋದು ಈಗ ನಾನು ಸ್ಲೀವ್ಸ್ ಪಾಡ್ಗೂ ಕೂಡ ಈ ರೀತಿಯಾಗಿ ಫಸ್ಟಿಗೆ ಸೀದಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಹಾಗೆ ಇಲ್ಲಿ ಎಕ್ಸ್ಟ್ರಾ ಏನು ಕಾಣಿಸ್ತಿದೆಯಲ್ಲ ಲೈನಿಂಗ್ ಬಟ್ಟೆಗಳು ಅದನ್ನು ಕೂಡ ಕಟ್ ಮಾಡಿ ತಕ್ಕೊಂಡ್ಬಿಡ್ತೀನಿ ಮತ್ತು ಇನ್ನೊಂದು ಟಿಪ್ ಕೊಡೋಕೆ ಇಷ್ಟಪಡ್ತೀನಿ ಈ ರೀತಿಯಾದ ಗ್ರ್ಯಾಂಡ್ ಡ್ರೆಸ್ಸೆಲ್ಲ ಹೊಲಿದಾಗ ಮಕ್ಕಳು ಸ್ವಲ್ಪ ಚುಚ್ಚುತ್ತೆ ಅಂತ ಹೇಳೋದು ಜಾಸ್ತಿ ಅಲ್ವಾ ಹಾಗಾಗಿ ಸಾಧ್ಯವಾದಷ್ಟು ಒಳ್ಳೆ ಕಾಟನ್ ಬಟ್ಟೆಯನ್ನು ನೋಡಿ ಲೈನಿಂಗಿಗೆ ಹಾಕಿಬಿಟ್ರೆ ಅವರಿಗೆ ಕಂಫರ್ಟೇಬಲ್ ಆಗಿರುತ್ತೆ ಯಾಕಂದರೆ ನಮಗೂ ಗೊತ್ತಲ್ವ ನಾವು ರೇಷ್ಮೆ ಸೀರೆ ಉಟ್ಟಾಗ ನಮಗೂ ಎಷ್ಟು ಇರಿಟೇಷನ್ ಆಗ್ತಾ ಇರತ್ತೆ ಹೇಳಿ ಸೊ ಮಕ್ಕಳಿಗೂ ಹಾಗೆ ಆಗ್ತಾ ಇರತ್ತಲ್ವ ಹಾಗಾಗಿ ಸ್ವಲ್ಪ ಲೈನಿಂಗ್ ಎಲ್ಲ ಚೆನ್ನಾಗಿ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾನು ಬ್ಯಾಕ್ ಪಾರ್ಟಿಗೆ ಏನು ಮಾಡಿದೆ ಅಂತಂದರೆ ಕುತ್ತಿಗೆಯಿಂದ ಹಾಕೊಳ್ಳೋದು ಮತ್ತು ಕಷ್ಟ ಆದರೆ ಅಂಥೇಳಿ ಇಲ್ಲೊಂದು ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿ ಬ್ಯಾಕ್ ಸೈಡ್ ಒಂದು ಹುಕ್ ಇರೋ ರೀತಿಯಾಗಿ ಕೂಡ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೆ ಅದೇ ಪ್ರಕಾರವಾಗಿ ಈಗ ಸ್ಟಿಚ್ ಕೂಡ ಮಾಡ್ಕೊಂಡಿದ್ದಾಯಿತು ನೋಡಿ ಈಗ ಮತ್ತೆ ಹೀಗೆ ಸೀದಾ ಮಾಡಿಕೊಂಡಾಯ್ತು ಈಗ ಸೇಮ್ ಫಸ್ಟ್ ನಾವು ಫ್ರಂಟ್ ಪಾರ್ಟ್ಗೆ ಏನು ಮಾಡಿದ್ವಲ್ಲ ಅದೇ ಪ್ರೊಸೀಜರನ್ನು ಫಾಲೋ ಮಾಡ್ಕೊಂಬಿಟ್ರೆ ಆಯಿತು ನಾನು ಫಸ್ಟಿಗೆ ಅಂದ್ಕೊಂಡಿದ್ದೆ ಇದಕ್ಕೆ ಹುಕ್ ಅಥವಾ ಬಟನ್ ಈ ರೀತಿ ಏನೂ ಇಡೋದು ಬೇಡ ಡೈರೆಕ್ಟಾಗಿ ಕುತ್ತಿಗೆಯಿಂದ ಹಾಕೊಳ್ಳ ಹಂಗಿರಲಿ ಹೇಳಿ ಬಟ್ ಆಮೇಲೆ ಅನ್ನಿಸ್ತು ಇಲ್ಲ ಒಂದು ಸ್ವಲ್ಪ ಓಪನಿಂಗ್ ಇದು ಲೂಸ್ ಲೂಸ್ ಆಗಿದ್ರೆ ಒಳ್ಳೇದು ಅಂತ ಹೇಳಿ ಹಾಗಾಗಿ ಬಟನ್ ಇಡೋ ರೀತಿಯಾಗಿ ಮಾಡಿಕೊಂಡೆ ಇದು ಕೂಡ ಅಷ್ಟೇ ಈಗ ಸ್ಲೀವ್ಸ್ ಪಾರ್ಟ್ಗೆ ಸ್ಟಿಚ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಬಟ್ಟೆಯನ್ನೆಲ್ಲ ಆ್ಯಸ್ ಯುಶುವಲ್ ಕಟ್ ಮಾಡಿ ತೆಗಿಬೇಕು ಈ ರೀತಿಯಾಗಿ ನಾನು ಯಾವಾಗಲೂ ಅಷ್ಟೇ ಫಸ್ಟಿಗೆ ಮೇಯ್ನ್ ಬಟ್ಟೆ ಕಟ್ ಮಾಡ್ಕೊಳ್ತೀನಿ ಆಮೇಲೆ ಅದ್ರ ಮೇಲೆ ಲೈನಿಂಗ್ ಬಟ್ಟೆನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ ನನಗೆ ಈ ಮೆಥಡು ಕಮ್ ಕಂಫರ್ಟೇಬಲ್ ಆಗಿದೆ ಈಸಿ ಅನ್ಸತ್ತೆ ನಿಮ್ಗೆ ಯಾವ್ದು ಈಸಿ ಅನ್ಸತ್ತೋ ನೀವು ಅದನ್ನು ಮಾಡಬಹುದು ಮತ್ತು ಲೈನಿಂಗ್ ಬಟ್ಟೆ ಸ್ವಲ್ಪ ಜಾಸ್ತಿನೂ ತೊಗೊಳ್ತೀನಿ ನಾನು ಎಕ್ಸಾಕ್ಟಾಗಿ ಕಟ್ ಮಾಡ್ಕೊಳ್ಳಲ್ಲ ಬೇಕಾದರೆ ಆಮೇಲೆ ಕಟ್ ಮಾಡ್ಕೊಳ್ಬಹುದು ಅಂಥೇಳಿ ಈಗ ನಾನು ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ಶೋಲ್ಡರು ಅಷ್ಟೇ ಒಂದು ಫ್ರಂಟ್ ಪಾರ್ಟ್ ಒಳಗೆ ಬ್ಯಾಕ್ ಪಾರ್ಟನ್ನು ಒಳಗಡೆ ಹಾಕಿಬಿಟ್ಟು ಒಳಗಡೆಯಿಂದ ಸ್ಟಿಚ್ ಬರೋ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇದು ಹಲವಾರು ಈ ಏನು ಡ್ರೆಸ್ ಹೊಲಿಯೋ ಚಾನಲ್ಗಳಿದೆಯಲ್ಲ ಅದರಲ್ಲಿ ಸಾಕಷ್ಟು ವೀಡಿಯೋಸ್ಗಳು ಇದೆ ಹಾಗಾಗಿ ನಾನು ಇದನ್ನು ಮತ್ತೆ ಆಗಿ ಇಲ್ಲಿ ತೋರ್ಸೋಕೆ ಹೋಗಿಲ್ಲ ಸೊ ಈ ಪ್ರಕಾರವಾಗಿ ಮಾಡ್ಕೊಂಡಾಗ ಏನಾಗುತ್ತೆ ನೀಟ್ ಫಿನಿಶಿಂಗ್ ಬರುತ್ತೆ ನೋಡಿ ಇಲ್ಲಿ ಶೋಲ್ಡರ್ ಪಾರ್ಟು ಎಲ್ಲೂ ನಿಮಗೆ ಸ್ಟಿಚ್ ಕಾಣಿಸೋದಿಲ್ಲ ನೀಟಾಗಿ ಬರುತ್ತೆ ನೆಕ್ಸ್ಟು ನಾನು ಈಗಾಗಲೇ ಸ್ಲೀವ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದರ ಸೆಂಟರ್ ಪಾರ್ಟನ್ನು ಒಂಚೂರು ಕಟ್ ಮಾಡಿಕೊಂಡೆ ಹಾಗೆ ಸೆಂಟರ್ ಟು ಸೆಂಟರು ನೋಡಿ ಇಲ್ಲಿ ಈ ರೀತಿಯಾಗಿ ಜಾಯಿನ್ ಮಾಡ್ತಾ ಕಂಪ್ಲೀಟ್ ಸ್ಟಿಚ್ ಮಾಡ್ಕೊಳ್ಬೇಕು ಮುಂಚೆ ನಾನು ಇದನ್ನು ಅಂದ್ಕೊಂಡೆ ಇದನ್ನು ಸ್ಲೀವ್ಲೆಸ್ಸಾಗಿ ಮಾಡೋಣ ಹೇಳಿ ಆಮೇಲೆ ನನ್ನ ಹಸ್ಬೆಂಡ್ ಏನು ಹೇಳಿದ್ರು ಎತ್ನಿಕ್ ವೇರ್ ಅಲ್ವಾ ಸ್ವಲ್ಪ ಚೆನ್ನಾಗಿರುತ್ತೆ ನೀನು ಸ್ಲೀವ್ಸ್ ಇಟ್ಟೆ ಮಾಡು ಚೆನ್ನಾಗಿರತ್ತೆ ಹೇಳಿ ಲಾಸ್ಟ್ ಟೈಮು ನಾನು ನನ್ನ ಮಗಳಿಗೋಸ್ಕರ ಒಂದು ಹೊಲ್ದಾಗ ಅದಕ್ಕೆ ಕೈಗೆ ಪ್ಲಫ್ ಪಫ್ ಸ್ಲೀವ್ಸ್ ಅಂತ ಹೇಳ್ತಾರಲ್ಲ ಆ ರೀತಿ ತುಂಬ ನೆರಿಗೆಗಳನ್ನು ತಗೊಂಡು ಮಾಡಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಈ ಸ ಈ ಸಲ ಸ್ವಲ್ಪ ಸಿಂಪಲ್ ಆಗಿಟ್ಟ ಜಸ್ಟ್ ಅದರ ಸ್ಲೀವ್ಸ್ ಮಾತ್ರ ಅಟ್ಯಾಚ್ ಮಾಡ್ತಿದ್ದೀನಿ ನಾನು ಯಾವಾಗಲೂ ಸ್ಲೀವ್ಸ್ ಇದ್ರಿ ಈ ರೀತಿಯಾಗಿ ಅಟ್ಯಾಚ್ ಮಾಡೋದು ಸೊ ಸೆಂಟರಿಂದ ಸ್ಟಾರ್ಟ್ ಮಾಡಿ ಒಂದು ತುದಿವರೆಗೆ ಹೋಗೋದು ಆಮೇಲೆ ಮತ್ತೆ ಉಲ್ಟಾ ತಿರ್ಗಿಸ್ಕೊಂಡು ಅದೇ ಸೆಂಟರಿನಿಂದ ಸ್ಟಾರ್ಟ್ ಮಾಡಿ ಮತ್ತೆ ತುದಿವರೆಗೆ ಹೋಗೋದು ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಸ್ಲೀವ್ಸ್ ಕೂಡ ಈಸಿಯಾಗಿ ಕಂಫರ್ಟೇಬಲ್ ಆಗಿ ನಾವು ಅಟ್ಯಾಚ್ ಮಾಡಬಹುದು ನೋಡಿ ಇವಾಗ ತುದಿವರೆಗೂ ಮಾಡಿದ್ದಾಯಿತು ಕೆಲವರಿಗೆಲ್ಲ ಅನಿಸ್ಬೋದು ನಾವು ಯಾಕೆ ಇಷ್ಟೊಂದು ಕಷ್ಟ ಒಂದು ಏನು ಡ್ರೆಸ್ ಹೊಲಿಲಿಕ್ಕೆ ಮಕ್ಕಳಿಗೆ ಒಂದು ಸಾವಿರನೋ ಎರಡು ಸಾವಿರನೋ ಕೊಟ್ಟರೆ ಬಂದುಬಿಡತ್ತೆ ಇನ್ನೇನಂತ ಅನ್ನಿಸ್ಬಹುದು ಸೊ ಕೆಲವೊಂದು ಎಲ್ಲ ವಿಷಯಗಳನ್ನು ನಾವು ದುಡ್ಡಿಂದ ಅಳೆಯೋದಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ನಾವು ಕೈಯಾರೆ ನಮ್ಮ ಮಾಡಿ ಮಕ್ಕಳಿಗೆ ಹಾಕ್ಸ್ದಾಗ ಆಗುವಂಥ ಖುಷಿ ಇರುತ್ತಲ್ವ ಅದು ನಿಮ್ಗೆ ಯಾವುದೇ ದುಡ್ಡಿಂದ ಸಿಗಕ್ಕೆ ಸಾಧ್ಯ ಅಂತೂ ಖಂಡಿತವಾಗಿ ಇಲ್ಲ ಆ ಒಂದು ಫೀಲನ್ನು ಅನುಭವ ಮಾಡಿಕೊಂಡವ್ರಿಗೆ ಗೊತ್ತು ನಾವೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡೋದು ಕಷ್ಟನೇ ಸೊ ನೋಡಿ ಇವಾಗ ನಾನು ಎರಡೂ ಕಡೆಗೂ ಸ್ಟಿಚನ್ನು ಹಾಕ್ಕೊಂಡಿದ್ದಾಯಿತು ಹಾಗೆ ಇಲ್ಲಿ ನಾನು ಇನ್ನೊಂದು ಟ್ರಿಕ್ಕನ್ನು ಮಾಡ್ತಿದ್ದೀನಿ ಅದೇನಂತಂದ್ರೆ ಈ ಟಾಪ್ ಪಾರ್ಟ್ ಎರಡನ್ನೂ ಸೀದಾ ಇಟ್ಕೊಂಡು ಅದರ ಎಕ್ಸಾಕ್ಟ್ ತುದಿ ಅಂದರೆ ಸಿಕ್ಕಾಪಟ್ಟೆ ತುದಿಗೆ ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕೊಂಡ್ಬಿಡ್ತೀನಿ ಏನಾಗುತ್ತೆ ಗೊತ್ತಾ ನಮಗೆ ಒಳಗಡೆಯಿಂದ ಕೂಡ ಚುಚ್ಚೋದಿಲ್ಲ ಮಕ್ಕಳಿಗೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಈಗ ಇದನ್ನು ಉಲ್ಟಾ ಮಾಡ್ಕೊಳ್ತೀನಿ ನಿಮ್ಗೆ ಇಲ್ಲಿ ವೀರ್ಯದಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ಉಲ್ಟ ಮಾಡಿಬಿಟ್ಟು ಆವಾಗ ಕಾಲು ಕಾಲು ಇಂಚು ಹಿಡಿದ್ಬಿಟ್ರೆ ಏನಾಗುತ್ತೆ ಥ್ರೆಡ್ಡೆಲ್ಲ ಕಾಣಿಸೋದು ಅಂದರೆ ಓವರ್ ಲಾಕ್ ಮಾಡುವಂಥ ಮಷಿನ್ ನನ್ನ ಹತ್ರ ಇಲ್ಲ ಹಾಗಾಗಿ ಈ ರೀತಿ ಒಂದು ಮಾಡಿಕೊಂಡ್ರು ಕೂಡ ಫಿನಿಶಿಂಗ್ ಇನ್ಸೈಡ್ ಆ್ಯಂಡ್ ಔಟು ನೀಟಾಗಿ ಬರುತ್ತೆ ಹಾಗಾಗಿ ನಾನು ಈ ಥರ ಮಾಡೋದು ನೋಡಿ ನಿಮ್ಗೆ ಕಾಣಿಸ್ತು ಅಂತ ಅಂದ್ಕೊಳ್ತೀನಿ ಸೊ ಈಗ ನೋಡಿ ಎಲ್ಲೂ ಕೂಡ ಥ್ರೆಡ್ಡು ನಿಮಗೆ ಬಿಟ್ಕೊಳ್ಳೋಲ್ಲ ಹೊರಗೆ ಬರಲ್ಲ ನೀಟಾಗಿ ಕಾಣಿಸುತ್ತೆ ಒಳಗಡೆಯಿಂದಲೂ ಈ ಸ್ಟಾದ ಮೇಲೆ ಏನು ಮಾಡ್ತೀನಿ ನನ್ನ ಮಗಳದ್ದು ಒಂದು ಬೇರೆ ಟಾಪ್ ಇದೆ ಸೊ ಅದು ಕರೆಕ್ಟ್ ಫಿಟ್ಟಿಂಗ್ ಇದೆ ಅವಳಿಗೆ ಅದನ್ನು ತಂದು ಇದ್ರ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಕರೆಕ್ಟಾಗಿ ಅದ್ರ ಮೆಷರ್ಮೆಂಟ್ ಪ್ರಕಾರ ಮಾರ್ಕ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಕಾಣಿಸ್ತಿದ್ದಿಲ್ಲ ಈ ರೀತಿ ಮಾರ್ಕಿಂಗ್ ಆದಮೇಲೆ ಎಕ್ಸಾಕ್ಟ್ ಮೆಷರ್ಮೆಂಟಲ್ಲಿ ಬರುತ್ತೆ ಡ್ರೆಸ್ಸು ಸೊ ಅದೇ ಪ್ರಕಾರವಾಗಿ ಕಂಪ್ಲೀಟು ಎರಡು ಕಡೆಯೂ ಸ್ಟಿಚನ್ನು ಹಾಕ್ಕೊಳ್ತೀನಿ ಆ್ಯಕ್ಚುಲಿ ಈ ಥರ ಎತ್ನಿಕ್ ವೇರೆಲ್ಲ ಹೊಲಿಬೇಕಾದ್ರೆ ನಮಗೆ ಟಾಪಿಗೆ ಸ್ವಲ್ಪ ಕೆಲಸ ಜಾಸ್ತಿ ಬಟ್ ಬಾಟಮ್ ಪಾರ್ಟ್ಗೆ ಏನು ಜಾಸ್ತಿ ಕೆಲಸ ಅಂತ ನನಗನ್ಸಲ್ಲ ಸೊ ನೋಡಿ ಈ ರೀತಿ ಆದಮೇಲೆ ತುದಿ ಕಡೆಗೆ ಬಾಟಮ್ ಪಾರ್ಟಿ ಈ ರೀತಿಯಾಗಿ ನಾವು ನಾರ್ಮಲ್ ಕುರ್ತಿ ಎಲ್ಲ ಹೊಲಿತೀವಲ್ವಾ ಅದರ ಸೈಡು ಈ ರೀತಿಯಾಗಿ ಆ ರೀತಿ ಮೆಥಡಲ್ಲಿ ಮಾಡಿಕೊಂಡು ಎರಡೂ ಕಡೆಗೂ ಸ್ಟಿಚನ್ನು ಹಾಕ್ಕೊಳ್ತೀನಿ ಸೊ ಇಷ್ಟು ಮಾಡೋದ್ರ ಮೂಲಕ ನನ್ನ ಟಾಪ್ ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ ಹುಕ್ಕೊಂದು ಅಟ್ಯಾಚ್ ಮಾಡಬೇಕು ಅದು ಹೇಗೂ ಕೈ ಹೊಲಿಗೆ ಅಲ್ವಾ ಅದನ್ನು ಲಾಸ್ಟಿಗೆ ನಾನು ಇಟ್ಕೊಳ್ತೀನಿ ನೋಡಿ ಇವಾಗ ಈ ರೀತಿಯಾಗಿ ಎರಡೂ ಕಡೆಯೂ ಮಾಡ್ಕೊಂಡ್ಮೇಲೆ ಈ ರೀತಿ ಮತ್ತು ಫಿಟ್ಟಿಂಗ್ ಹೇಗೆ ಬೇಕೋ ಆ ರೀತಿಯಾಗಿ ಸ್ಟಿಚ್ ಕೂಡ ಹಾಕ್ಕೊಂಡೆ ನನ್ನ ಟಾಪ್ ಪಾರ್ಟು ಇವಾಗ ಕಂಪ್ಲೀಟ್ ರೆಡಿ ಇದೆ ಇವಾಗ ಬಾಟಮ್ ಪಾರ್ಟನ್ನು ತೊಗೊಂಡೆ ಹಾಗೆ ಬಾಟಮ್ ಪಾರ್ಟು ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ನಮ್ಮ ಇದು ಕಂಪ್ಲೀಟ್ ಚೆಸ್ಟ್ ವಿಡ್ದು ಏನು ಬರುತ್ತಲ್ವ ಅಂದರೆ ಅದರ ನಾಲ್ಕು ಪಟ್ಟು ತೊಗೊಳ್ಬೇಕು ನಾನಿಲ್ಲಿ ಸುಮಾರು ಮೂವತ್ತು ಇಂಚು ಮೂವತ್ತು ಇಂಚು ಅಂದರೆ ಅರವತ್ತು ಇಂಚು ಅಗಲ ತೊಗೊಂಡಿದ್ದೀನಿ ಅಂದರೆ ನೀವು ಎಷ್ಟು ಜಾಸ್ತಿ ಬಟ್ಟೆ ತೊಗೊಳ್ತೀರೋ ಅಷ್ಟು ನೆರಿಗೆಗಳು ಜಾಸ್ತಿ ಬರುತ್ತೆ ಅಷ್ಟೇ ವ್ಯತ್ಯಾಸ ಸೊ ಸೀರೆ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಲ್ಯಾವಿಷ್ ಆಗಿ ಬಟ್ಟೆ ಅಂತೂ ಇರುತ್ತೆ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡೆ ಇದಾದ ಮೇಲೆ ಬಾಟಮ್ ಪಾರ್ಟ್ಗೆ ಲೈನಿಂಗೋಸ್ಕರ ಇಲ್ಲಿ ಒಂದು ಬಟ್ಟೆಯನ್ನು ತಗೊಂಡಿದ್ನಲ್ಲ ಅದರದ್ದು ಕೆಳಗಡೆಗೆ ಫಸ್ಟಿಗೆ ನಾನು ಸ್ಟಿಚನ್ನು ಹಾಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಏನು ಮಾಡಬೇಕು ನಾನು ಮೇಯ್ನ್ ಸ್ಕರ್ಟ್ ಹೊಲ್ಕೊಂಡಿದ್ನಲ್ಲ ಅದ್ರ ಮೇಲೇ ಈ ಒಂದು ಲೈನಿಂಗ್ ಬಟ್ಟೆಯನ್ನು ಹಾಕ್ಕೊಂಡು ಮತ್ತೊಮ್ಮೆ ಒಂದು ಸ್ವಲ್ಪ ನೆರಿಗೆ ಬೇಕು ಅಂತ ಅನ್ಸಿದ್ರೆ ನೆರಿಗೆ ತೊಗೊಳ್ತಾ ಇದ್ದೀನಿ ತಗೊಳ್ತಾ ತೊಗೊಳ್ತಾ ಕಂಪ್ಲೀಟ್ ತುದಿವರೆಗೂ ಇದೇ ರೀತಿಯಾಗಿ ಒಂದು ಸ್ಟ್ರೇಟ್ ಸ್ಟಿಚನ್ನು ಹಾಕ್ಕೊಂಡು ಜಾಯಿನ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಲೈನಿಂಗ್ ಬಟ್ಟೆಯನ್ನು ಅಂದರೆ ಒಂದು ಮಳ್ಳಂಡೆ ತನಕ ಅಷ್ಟೇ ತೊಗೊಂಡಿದ್ದೀನಿ ಫುಲ್ ಲೆಂತ್ ತೊಗೊಂಡಿಲ್ಲ ಹಾಫ್ ಲೆಂತ್ ಅಂತ ಅಂದ್ಕೊಳ್ಬೋದು ಹಾಫ್ ಲೆಂತ್ ಅಷ್ಟೇ ಲೈನಿಂಗ್ ಬಟ್ಟೆ ತಗೊಂಡೆ ಯಾಕಂದರೆ ಈ ಸೀರೆ ಸುಮಾರು ತಿಕ್ಕಿದೆ ಹಾಗಾಗಿ ತುಂಬ ದಪ್ಪ ಆಗ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂಥೇಳಿ ಹಾಗೆ ಇದೇ ಸೀರೆಯ ಒಂದು ಬಾರ್ಡರನ್ನು ಕೂಡ ಕಟ್ ಮಾಡಿಕೊಂಡೆ ಈಗ ಏನು ಮಾಡ್ತೀನಿ ಅಂದರೆ ಸ್ಕರ್ಟ್ಗೆ ಮೇಲ್ಗಡೆ ನಾವು ಲಾಡಿ ಅಥವಾ ಕಸೆಯನ್ನು ಹೋಗ್ಸೋಕ್ಕೆ ಜಾಗ ಬೇಕಲ್ವಾ ಹಾಗಾಗಿ ಇಲ್ಲಿ ಇದೇ ಬಾರ್ಡರನ್ನು ಒಂದು ಸೈಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ತುದಿವರೆಗೂ ಬಂದಾದ ನಂತರ ಅದರ ಸೈಡ್ಸನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇನ್ ಸ್ಕರ್ಟಿನ ಬಟ್ಟೆಯನ್ನು ಚೂರು ತಗೊಂಡು ಅದಕ್ಕೂ ಕೂಡ ಜೋಡಿಸಿ ನಾನು ಸ್ಟಿಚನ್ನು ಫಸ್ಟಿಗೆ ಹಾಕ್ಕೊಳ್ತೀನಿ ವೀಡಿಯೋದಲ್ಲಿ ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆ ಈ ರೀತಿ ಆದಮೇಲೆ ಇನ್ನೊಂದು ಸೈಡು ಇದೇ ರೀತಿಯಾಗಿ ಮಾಡಿಕೊಳ್ಬೇಕು ಡಬಲ್ ಫೋಲ್ಡ್ ಮಾಡಿ ಒಂದು ಸ್ವಲ್ಪ ಸ್ಕರ್ಟಿನ್ ಪಾರ್ಟನ್ನು ಕೂಡ ತೊಗೊಂಡು ಸ್ಟಿಚನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಆಯಿತು ಈಗ ಇನ್ನೇನಿಲ್ಲ ಈ ಒಂದು ಬಾರ್ಡರ್ ಏನು ಅಟ್ಯಾಚ್ ಮಾಡಿದೆ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟ್ರೈಟ್ ಸ್ಟಿಚನ್ನು ಹಾಕ್ಕೊಳ್ಬೇಕು ನೋಡಿ ಕಂಪ್ಲೀಟಾಗಿ ಈ ರೀತಿ ಒಂದು ಸ್ಟ್ರೈಟ್ ಸ್ಟಿಚನ್ನು ಹಾಕ್ಕೊಳ್ತೀನಿ ವಿತ್ ಲೈನಿಂಗ್ ಬಟ್ಟೆ ಕೂಡ ಜೊತೆಯಲ್ಲಿ ಜೊತೆಯಲ್ಲೇ ನಾವು ಸ್ಟಿಚ್ ಮಾಡ್ಕೊಳ್ತಾ ಮಾಡಬೇಕು ಸೊ ನೋಡಿ ತುದಿ ತನಕ ಈ ರೀತಿಯಾಗಿ ಮಾಡಿಕೊಂಡಿದ್ದಾಯ್ತಲ್ವಾ ನೆಕ್ಸ್ಟ್ ಏನೇನಿಲ್ಲ ಜಸ್ಟ್ ಎರಡು ಸೈಡ್ಸನ್ನು ಜಾಯಿನ್ ಮಾಡಿಕೊಂಡು ಕಂಪ್ಲೀಟ್ ಎರಡು ಸ್ಟಿಚನ್ನು ಹಾಕೊಂಡ್ಬಿಟ್ರೆ ಸ್ಕರ್ಟು ರೆಡಿ ಆಗುತ್ತೆ ಹಾಗೆ ನಾನು ಮೇಲ್ಗಡೆ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡಿದ್ನಲ್ಲ ಆ ಜಾಗಕ್ಕೆ ಸ್ಟಿಚ್ ಹಾಕಬಾರ್ದು ಉಳಿದಿರುವಂಥ ಅಷ್ಟು ಜಾಗಕ್ಕೆ ಲೈನಿಂಗ್ ಸಪ್ರೇಟ್ ಸ್ಟಿಚ್ ಹಾಕಬೇಕು ಮತ್ತು ಈ ಒಂದು ಸ್ಕರ್ಟ್ ಪಾರ್ಟು ಸಪ್ರೇಟ್ ಸ್ಟಿಚ್ ಹಾಕಬೇಕು ಅಥವಾ ನೀವು ಒಟ್ಟಿಗೆ ಹಾಕಿದ್ರೂ ಓಕೆ ಸೊ ನೋಡಿ ಸುಂದರವಾದಂಥ ಈ ರೀತಿಯಾದ ಒಂದು ಎಥ್ನಿಕ್ ವೈರು ಕಂಪ್ಲೀಟ್ ರೆಡಿನೇ ಆಯಿತು ಇದನ್ನು ನೆಕ್ಸ್ಟ್ ಡೇ ನಾನು ವರಮಾಲಕ್ಷ್ಮಿ ಹಬ್ಬ ದಿವಸ ಮಗಳಿಗೆ ಹಾಕ್ಸಿದ್ದೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೀವು ಕೂಡ ನಿಮ್ಮಲ್ಲಿ ಏನು ಈ ರೀತಿಯಾದ ಸಾಕಷ್ಟು ಸೀರೆಗಳಿರ್ಬೋದು ನೀವು ಕೂಡ ಟ್ರೈ ಮಾಡಿ ಹಾಗೆ ನಿಮ್ಮ ಮಕ್ಕಳಿಗೆ ಹಾಕಿ ಖುಷಿ ಪಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ ಹಾಗೆ ಚಾನಲ್ಗೆ ಹೊಸಬಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಬ ಬಾಯ್